नमस्कार दिनदल्ली नडेदिरुवंत प्रमुख विद्यमानगळन्न तिळिसुवंत 30 मिनिट्स 30 न्यूज गे स्वागत नानु नविता जैन बेळगिनिंद ई क्षणदवरेगू आगिरुवंत प्रमुख विद्यमानगळन्न 30 सुद्दियल्लि नोड्ता होगोण केपिसिसि कार्याध्यक्ष हागू माजी संसद आर ध्रुव नारायण हृदयाघातदिंद मैसूरिनल्लि निधनरागिद्दारे ध्रुव नारायण अवरिगे तीव्र एदेनोवु काणिसिकोंडित्तु कूडले अवरु कारु चालकरिगे करे माडि करेसिकोंडिद्रु आदरे ध्रुव नारायण अवरन्न आस्पत्रेगे करेदोय्युव मार्ग मध्ये मृतपट्टरु विपक्ष नायक सिद्दरामय्य ध्रुव नारायण निवासक्के आगमिसिद्दु अंतिम दर्शन पडेदरु मध्याह्न 3 गंटेवरेगे मैसूरिन ध्रुव नारायण अवर निवासदल्लि सार्वजनिकरिगे अंतिम दर्शनक्के व्यवस्थे कल्पिसलागिदे बळिक मैसूरु कांग्रेस कचेरियल्लि अंतिम दर्शनक्के व्यवस्थे माडलागिदे आनंतर नंजनगूडिन हुल्लळ्ळि सर्कल निंद आरपी रस्तेवरेगे मेरवणिगे नडेयलिदे चामराजनगर कांग्रेस कचेरी मुंदेयू सार्वजनिक दर्शनक्के अवकाश कल्पिसलागिदे नाळे मध्याह्न 2 गंटेगे हुट्टूरु हेग्गवाडियल्लि आर ध्रुव नारायण अवर अंतिम संस्कार नेरवेरलिदे नम्म ड्रैवर् बंद्रु सर 7 गंटेगे बंद्रु नावु ओंदु 10 निमिष वेट् माडिद्रु साहेब्रु इन्नु बरलिल्ल अंत ಅಮ್ಮಲ್ ಮತ್ತೆ ನಾವೇ ಹೋಗಿ ರೂಮಲ್ಲಿ ನೋಡಿದಾಗ ಉಸ್ತ್ ಬಿದ್ದ್ಬಿಟ್ಟಿದ್ರು ಸರ್ ಅಮ್ಮಲ್ಲಿ ಇಮಿಡಿಯೇಟ್ಗೆ ಕಾರಲ್ಲಿ ನಮ್ಮ ಕಾರಲ್ಲೇ ತಗೊಂಡ್ರು ಹಾಸ್ಪಿಟ್ಲ್ ಕರ್ಕೊಂಡ್ಬಂದ್ರು ಡಾಕ್ಟರ್ ಸದಾನಂದ್ ಡಾಕ್ಟರ್ಗೆ ಅವರೇ ಮಾಡಿದ್ದಾರೆ ಬೆಳಿಗ್ಗೆ 6:30 ನಾವು 7 ಗಂಟೆ ನಿಮ್ಮ 7 ಗಂಟೆಗೆ ನಮ್ಮ ಡ್ರೈವರ್ ಬಂದಾಗ ಒಂದು 10 ನಿಮಿಷ ವೇಟ್ ಮಾಡಿ ಹೋಗಿ ನೋಡಿದಾಗ ಆಗುತ್ತದೆ ನಾವು ಸಾಹೇಬ್ರ ಮನೆಯಲ್ಲೇ ಇದ್ದೆ ಸರ್ ಇದ್ದಾಗ ಧ್ರುವ ನಾರಾಯಣ ನಿಧನಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಕಂಬನಿ ಮಿಡಿದಿದ್ದಾರೆ ಈ ಸಾವು ನಮಗೆಲ್ಲ ಆಘಾತ ತಂದಿದೆ ದೇವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಕೊಡ್ಲಿ ಅಂತ ಸಂತಾಪ ಸೂಚಿಸಿದರು ಸಾವಿನಿಂದ ನನಗಷ್ಟೇ ಅಲ್ಲ ಇಡೀ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ದುಃಖವನ್ನು ಉಂಟುಮಾಡಿದೆ ಮತ್ತೆ ಬದ್ಧತೆ ಇದಂತ ರಾಜಕಾರಣ ಕಾಂಗ್ರೆಸ್ಗೆ ಬಹಳ ನಿಷ್ಠರಾಗಿ कांग्रेस सिद्धांत प्रतिपादने कांग्रेस पक्ष के राष्ट्र परिवार के दुड आघात उंटमें भगवंत या दुड चूरी अंत आकाश नम कार्याध्यक्ष ध्रुव नायक दुड अजात शत्रु ध्रुव नारायण अवरु इंदु तीव्र हृदयाघात निधन एल्लरिगू नमगे दिग्भ्रमे आगिदे तीव्र आघात आगिदे यारू कूड ऊहेनु कूड माडलिक्के साध्य इल्ल इवत्तिगू कूड नम ನಮ್ಮೆಲ್ಲರಿಗೂ ಬಹಳ ನೋವಾಗಿದೆ ದುಃಖ ಆಗಿದೆ ವಿಶೇಷವಾಗಿ ನನಗೆ ನನ್ನ ಜೊತೆಯಲ್ಲಿ ಬಹಳ ವರ್ಷಗಳು ಇದ್ದಂತವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಧ್ರುವ ನಾರಾಯಣ ನಿಧನ ಹಿನ್ನೆಲೆ ರಾಮನಗರ ಹಾಗೂ ದಾವಣಗೆರೆಯಲ್ಲಿ ನಡೆಯಬೇಕಾಗಿದ್ದ ಕಾಂಗ್ರೆಸ್ ಪ್ರಜಾಧ್ವನಿ ಸಮಾವೇಶವನ್ನು ರದ್ದುಗೊಳಿಸಲಾಗಿದೆ ಧ್ರುವ ನಾರಾಯಣ ನಿಧನಕ್ಕೆ ಸಿಎಂ ಬೊಮ್ಮಾಯಿ ಸಂತಾಪ ಸೂಚಿಸಿದ್ದಾರೆ ಧ್ರುವ ನಾರಾಯಣ ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು ಸಕಲ ಸರ್ಕಾರಿ ಪೊಲೀಸ್ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡುವುದಾಗಿ ಸಿಎಂ ಹೇಳಿದ್ದಾರೆ ಇನ್ನು ಬಿಜೆಪಿ ನಾಯಕರು ಸಂತಾಪ ಸೂಚಿಸಿದ್ದಾರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಎಸ್ಎಸ್ಟಿ ಜನಾಂಗದ ಬಗ್ಗೆ ಮತ್ತು ಚಾಮರಾಜನಗರ ಬಗ್ಗೆ ವಿಶೇಷವಾಗಿರುವಂತ ಕಳಕಳಿ ಅವರು ವ್ಯಕ್ತಪಡಿಸ್ತಾ ಇದ್ದರು ಸಮಯ ಸಿಕ್ಕಾಗೆಲ್ಲ ಒಳ್ಳೆ ಕೆಲಸ ಮಾಡಿದ್ರು ಹೃದಯಾಘಾತದಿಂದ ಸಾವು ಇವತ್ತು ನಿಜವಾಗ್ಲೂ ಕೂಡ ಆಘಾತ ತಂದಿದೆ ನಾನು ನಂಬಕ್ಕಾಗಲಿಲ್ಲ ಅತಿ ಕ್ರಿಯಾಶೀಲವಾಗಿ ಓಡಾಡ್ತಾ ಇದ್ದರು ಕಮಿಟೆಡ್ ಇರುವಂಥ ರಾಜಕಾರಣಿಗಳನ್ನು ನಾವು ಇವತ್ತು ಕಳ್ಕೊಂಡಿದ್ದೀವಿ ತುಂಬಲಾರದ ಹಾನಿಯಾಗಿದೆ ಅವರ ಅಂತ್ಯಕ್ರಿಯೆಗೆ ರಾಜ್ಯದ ಪೊಲೀಸ್ ಗೌರವವನ್ನು ಕೊಡಬೇಕನ್ನುವಂಥ ತೀರ್ಮಾನ ಕೂಡ ನಾವು ಮಾಡಿದ್ದೇವೆ ಅವರು ಹೃದಯಾಘಾತದಿಂದ ನಿಧನ ಆಗಿದ್ದಾರೆ ಸರ್ ಅವರ ನನ್ನ ಮನಸ್ಸಿಗೆ ತುಂಬ ನೋವಾಯಿತು ಬೆಳಗ್ಗೆನೇ ನನ್ನ ಕಂಡೋಲೆನ್ಸನ್ನು ಕಳಿಸ್ಕೊಟ್ಟಿದ್ದೇನೆ ಬಹಳ ಒಳ್ಳೆಯ ಪ್ರಾಮಾಣಿಕ ಒಬ್ಬ ಕಾಂಗ್ರೆಸ್ ಪಕ್ಷದ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಮುಖಂಡರಾಗಿದ್ದರು ನನ್ನ ಆತ್ಮೀಯ ಸ್ನೇಹಿತರು ಸಹ ಆಗಿದ್ದರು ಹೃದಯಾಘಾತದಿಂದ ಅವರು ತೀರ್ಕೊಂಡ್ರು ಅಂತದ್ದು ನಮ್ಮೆಲ್ಲರಿಗೂ ಆಘಾತ ತಂದಿದೆ ಧ್ರುವ ನಾರಾಯಣ ಹಿಂದೆ ಚಾಮರಾಜ ಪೇಟೆ ಚಾಮರಾಜನಗರದ ಅಲ್ಲಿ ಲೋಕಸಭಾ ಸದಸ್ಯರಿದ್ದರು ಕಾಂಗ್ರೆಸ್ನ ನಾಯಕರು ಹೌದು ಅವರು ಇವತ್ತು ಬೆಳಿಗ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಾಘಾತದಿಂದ ನಿಧನರಾದರು ಅನ್ನುವಂಥ ಸುದ್ದಿ ಕೇಳಿ
ನನಗೂ ಖೇದಾಗಿದೆ. ಅತಿ ಧ್ರುವನಾರಾಯಣ ಅವರು ಒಬ್ಬ ಸಜ್ಜನ ವ್ಯಕ್ತಿತ್ವ ಉಳ್ಳಂಥವರು, ನನಗೂ ಆತ್ಮೀಯರಾಗಿದ್ದರು. ನಾನು ಅವರನ್ನು ಭಾರತೀಯ ಜನತಾ ಪಾರ್ಟಿಗೆ ಕರಿಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾ ಇದ್ದೆ. ಧ್ರುವನಾರಾಯಣ ಸಾವಿಗೆ ಮಾಜಿ ಶಾಸಕ ಸಹೋದರರಾಗಿರುವ ಕಳಲೆ ಕೇಶವಮೂರ್ತಿ ಕಣ್ಣೀರು ಹಾಕಿದ್ದಾರೆ. ಅವರ ಕ್ಷೇತ್ರದಲ್ಲಿ ಬಹಳ ಉತ್ತಮ ಕೆಲಸ ಮಾಡಿದ್ರು, ಅವರ ಜವಾಬ್ದಾರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ರು ಅಂತ ಹೇಳಿದ್ರು. ಅವರ ಸಹೋದರರಾಗಿರ್ತಕ್ಕಂಥ ಕಳಲೆ ಕೇಶವಮೂರ್ತಿ ಅವರು ಕೂಡ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡೋಣ. ಸರ್ ನಮಸ್ತೆ. ಸರ್ ಸರ್ ಯಾವಾಗ ಗೊತ್ತಾಯಿತು ವಿಚಾರ ನಮಗೆ? ಬೆಳಿಗ್ಗೆ 6:30 ಅವರಿಗೆ ಮನೆಯಲ್ಲಿದ್ದಾಗಲಾಗ ಅವರಿಗೆ ಲೈಟ್ ವಾಮಿಟ್ ಆಗಿದೆ ಅಂತೇಳಿ ನಾನು ಡ್ರೈವರ್ ಕಡೆಯಿಂದ ಕೇಳಿದಂಥ ಸಂದರ್ಭ. ತನ್ನ ಮೂಲಕ ಅವರು ಡ್ರೈವರು ಬಂದು ನೋಡುವಾಗ ಇಲ್ಲಿ ವಾಕ್ ಹೋಗ್ತಾಯಿದ್ರು ಡಾಕ್ಟ್ರು ಮಂಜುನಾಥ್ ಪಕ್ಕದವರೇ. ಅವ್ರು ಕೂಡಲೇ ಏನು ಶಬ್ದ ಆಗ್ತಾಯಿಲ್ಲ ಅಳೋ ಶಬ್ದ ಅಂತೇಳಿ ಮಕ್ಕಳು ಅಳ್ತಿರುವಾಗ ಕೂಡಲೇ ಮನೆಗೆ ಬಂದು ನೋಡಿದ್ದಾರೆ. ನೋಡಿದಾಗ ಅವರೇ ಇಮಿಡಿಯೇಟಾಗಿ ಎಲ್ಲ ಟ್ರೀಟ್ಮೆಂಟ್ ಮಾಡಿ ಫಸ್ಟ್ ಏಡ್ ಮಾಡಿ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ ಅವ್ರ ಹಾಸ್ಪಿಟ್ಲಿಗೆ. ಅಲ್ಲೂ ಟ್ರೀಟ್ಮೆಂಟ್ ಮಾಡಿದ್ದಾರೆ, ಆದರೂ ಕೂಡ ಫಲಿಸಿಲ್ಲ, ನಿಧನ ಆಗಿದೆ. ಸರ್ ಅವ್ರ ಕುಟುಂಬಕ್ಕೆ ಹತ್ರವಾಗಿದ್ದೀರಾ, ಸಹೋದರರು ಕೂಡ, ಏನು ಹೇಳ್ತೀರಾ ಸರ್ ಕುಟುಂಬದ ಬಗ್ಗೆ ಹೇಳೋದಾದರೆ? ಕುಟುಂಬ ಅಂದೇಳಿ ಇಡೀ ಅವರು ಎಲ್ಲರಿಗೂ ಕೂಡ ದಾರಿದೀಪ ಆಗಿದ್ದರು, ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಆಗಿದ್ದರು, ಒಂದು ಎಲ್ಲರಿಗೂ ಒಂದು ಭರವಸೆ ಇತ್ತು ಅವರು ಇದ್ದಾರೆ ಎನ್ನುವಾಗ ಪ್ರತಿಯೊಂದರು ಕೂಡ. ಇನ್ನು ಧ್ರುವನಾರಾಯಣ ಫ್ಯಾಮಿಲಿ ವೈದ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ನ್ಯೂಸ್ 18 ಕನ್ನಡದ ಜೊತೆಗೆ ಮಾತನಾಡಿದ್ದಾರೆ. ಧ್ರುವನಾರಾಯಣ ಅವರಿಗೆ ಮನೆಯಲ್ಲೇ ತೀವ್ರ ರಕ್ತಸ್ರಾವವಾಗಿತ್ತು. ಧ್ರುವನಾರಾಯಣರನ್ನ ಬದುಕಿಸಲು ಪ್ರಯತ್ನ ಮಾಡಿದ್ವಿ, ಕೂಡಲೇ ಆಸ್ಪತ್ರೆಗೆ ಕರೆತಂದರೂ ಬದುಕಿಸೋದಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ಇಮಿಡಿಯೇಟ್ ನೇಬರು ಬೆಳಿಗ್ಗೆ ನಾನು ಜಾಗಿಂಗ್ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಮಿಡಿಯೇಟಾಗಿ ಕೆಳಗಡೆಯಿಂದ ಬಂದು ಕಾಲ್ ಮಾಡಿದ್ರು. ಅವರ ಡ್ರೈವರ್ಗಳು ಮತ್ತು ಅವರ ಗಾರ್ಡ್ಸ್ಗಳು ಕಾಲ್ ಮಾಡಿದ್ರು, ಸರ್ ಇಮಿಡಿಯೇಟಾಗಿ ಬನ್ನಿ ಅಂತ. ಓಡೋಗಿ ನೋಡಿದಾಗ ಅವರು ಫಸ್ಟ್ ಫ್ಲೋರಲ್ಲಿ ಮಂಚದ ಮೇಲಿಂದ ಕೆಳಗಡೆ ಬಿದ್ದಿದ್ರು, ಮತ್ತು ಹಿ ವಾಸ್ ಇನ್ ಎ ಪೂಲ್ ಆಫ್ ಬ್ಲಡ್. ಸುಮಾರು ಬ್ಲಡ್ ಲಾಸ್ ಆಗಿತ್ತು ಅಲ್ಲಿ. ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಇರಲಿಲ್ಲ, ಅಂದರೆ ಪಲ್ಸ್ ಇರಲಿಲ್ಲ ಮತ್ತು ರೆಸ್ಪಿರೇಟ್ರಿ ಮೂಮೆಂಟ್ಸ್ ಇರಲಿಲ್ಲ. ಧ್ರುವನಾರಾಯಣ ಹುಟ್ಟೂರು ಚಾಮರಾಜನಗರ ತಾಲೂಕಿನ ಹೆಗ್ಗವಾಡಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ರಾಜಕೀಯವಾಗಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಧ್ರುವನಾರಾಯಣ ಹುಟ್ಟೂರು ಮರೆತಿಲ್ಲ. ತಮ್ಮೂರನ್ನ ಸಾಕಷ್ಟು ಅಭಿವೃದ್ಧಿಪಡಿಸಿದ್ರು. ಗ್ರಾಮದ ಬೀದಿಗಳಿಗೆ ಸಿಮೆಂಟ್ ರಸ್ತೆ, ಕಬಿನಿ ನದಿಯಿಂದ ಶಾಶ್ವತ ಕುಡಿಯುವ ನೀರು ಹಾಗೂ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತ ಅಂಬೇಡ್ಕರ್ ಭವನ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ಕಲ್ಪಿಸಿದ್ರು. ತಮ್ಮೂರ ಮಗನನ್ನು ಕಳೆದುಕೊಂಡು ಗ್ರಾಮಸ್ಥರು ಕಣ್ಣೀರು ಹಾಕಿದರು. ನಮ್ಮೂರಲ್ಲಿ ಅಷ್ಟೇ ಕಷ್ಟ ಆಗುತ್ತೆ ನಮಗೆ. ಅವರು ಬಿದ್ದರಿಂದ ನಮಗೆ ಚೆನ್ನಾಗಿತ್ತು. ಇವತ್ತು ಒಂದು ದೊಡ್ಡ ಮರನೇ ಬಿದ್ದೋದಾಗುತ್ತೆ ಸರ್ ನಮಗೆ. ಅವರು ಹೋಗೋದ್ರಿಂದ ಭಾಳ ದುಃಖ ಆಗಿದೆ ಸರ್ ನಮಗೆ. ಅದೇ ಬೆಳಿಗ್ಗೆ ನಾವು ನಾಷ್ಟ ಅವ್ರು ಬಂದಮೇಲಿಂದ ಅವ್ರು ನಾಷ್ಟ ನೀರು ಸುದ ನಮ್ಗೆ ಕುಡಿದ್ರೆ ಇದುವರೆಗೂ ಅಷ್ಟು ಕಷ್ಟ ಇದೆ ನಮಗೆ ಎಲ್ಲ ಪ್ರೀತಿ. ನಾಳೆ ಮೈಸೂರು ಬೆಂಗಳೂರು ನೂತನ ಎಕ್ಸ್ಪ್ರೆಸ್ ವೇ ಉದ್ಘಾಟನೆ ಆಗಲಿದೆ. ನಾಳಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಪಿಎಸ್ ಕಾಲೇಜು ಮೈದಾನದಲ್ಲಿ ಪ್ರಧಾನಿ ಮೋದಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಸುಮಾರು 11:35ಕ್ಕೆ ಮೋದಿ ಮಂಡ್ಯಕ್ಕೆ ಬಂದಿಳಿಯಲಿದ್ದಾರೆ. ಪಿಎಸ್ ಕಾಲೇಜು ಮೈದಾನದಿಂದ ಐಬಿ ವೃತ್ತದವರೆಗೂ ಸುಮಾರು 1.8 ಕಿಲೋಮೀಟರ್ ರೋಡ್ ಶೋ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಧಾರವಾಡ ಜಿಲ್ಲೆಗೂ ಭೇಟಿ ನೀಡಲಿದ್ದಾರೆ. ಐಐಟಿಯನ್ನು ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಈ ವೇಳೆ ಪ್ರಧಾನಿ ಮೋದಿಗೆ ಸಾಂಪ್ರದಾಯಿಕ ಹಿನ್ನೆಲೆ ಹೊಂದಿರುವ ಕಲಘಟಕಿಯ ತೊಟ್ಟಿಲು ಕಾಣಿಕೆಯಾಗಿ ನೀಡಲು ನಿರ್ಧರಿಸಲಾಗಿದೆ. 9 ಇಂಚು ಉದ್ದ, 6 ಇಂಚು ಅಗಲ ಹಾಗೂ 4.5 ಇಂಚು ಎತ್ತರದ ವಿಶೇಷ ಕಲಾಕೃತಿಯಲ್ಲಿ ತೊಟ್ಟಿಲನ್ನು ವಿನ್ಯಾಸಗೊಳಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಣಿಕೆಯಾಗಿ ನೀಡಲು ಜಿಲ್ಲಾಡಳಿತ ತೀರ್ಮಾನಿಸಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿಯಲ್ಲಿ ಬಿಜೆಪಿ ಎಸ್ಟಿ ಮೋರ್ಚಾ ಬೃಹತ್ ಸಮಾವೇಶ ಆಯೋಜಿಸಿದೆ. ಸಮಾವೇಶದಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಶಾಸಕ ರಾಜು ಗೌಡ ಸೇರಿದಂತೆ ಹಲವು ನಾಯಕರು ಭಾಗವಹಿಸಿದ್ದಾರೆ. ಬ್ಯಾಡಗಿ ಕ್ಷೇತ್ರದಲ್ಲಿ ಪರಿಶಿಷ್ಟ ಪಂಗಡಗಳ ಮತಗಳನ್ನು ಸೆಳೆಯಲು ಬಿಜೆಪಿ ಕಸರತ್ತು ನಡೆಸಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಬಿಜೆಪಿ ಟಿಕೆಟ್ ನನಗೆ ಸಿಕ್ಕಿದ್ರೆ ನಾನು ಡಿಕೆ ಸುರೇಶ್ನನ್ನು ಸೋಲಿಸುತ್ತಿದ್ದೆ ಅಂತ ತುಮಕೂರಲ್ಲಿ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ನಾನು ತುಮಕೂರು ಗ್ರಾಮಾಂತರ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಒಂದು ವೇಳೆ ನಾನು ಹೋಗಿದ್ರೆ ಡಿಕೆ ಸುರೇಶ್ ವಿರುದ್ಧ ಗೆಲ್ತಿದ್ದೆ ಅಂತ ಹೇಳಿದ್ದಾರೆ. ಕರ್ಮಭೂಮಿ ಯಾವ್ದಪ್ಪ ಅಂತ ಹೇಳಿದ್ರೆ ನನ್ನ ಕರ್ಮಭೂಮಿ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ನನಗೆ ಓದಿದ್ರೆ ಪಾರ್ಲಿಮೆಂಟ್ ಚುನಾವಣೆ ಟಿಕೆಟ್ ಕೊಟ್ಟಿದ್ರು. ಮುದ್ದನೇಗೌಡರಿಗೂ ಸಹ ಗೊತ್ತು, ಹೋದ ಒಂದು ಚುನಾವಣೆಯಲ್ಲಿ ತುಮಕೂರಲ್ಲ ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್ ಮೇಲೆ ನನಗೆ ಬಿಪಾಳು ಕೂಡ ಕೊಟ್ಟಿದ್ರು. ರಾತ್ರಿ 12 ಗಂಟೆಗೆ ಟಿಕೆಟ್ ಬೇಡ ಅಂತ ಹೇಳಿ ಬಂದೆ ನಾನು. ಅವತ್ತು ಕೊಟ್ಟಿದ್ರೆ ದೂರಕ್ಕೂ ನನಗೆ ಗೆದ್ಬಿಡ್ತಾ ಇದೆ ಅಲ್ಲಿ. ನನಗೆ ಅದು ಬೇಡ ಪಾರ್ಲಿಮೆಂಟ್. ನಾನು ಈ ಚುನಾವಣೆ
ಹತ್ತಿರವಾಗ್ತಿದ್ದಂತೆ ರಾಜ್ಯದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ. ದಾವಣಗೆರೆ ಉತ್ತರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾಜಿ ಶಾಸಕ ಎಸ್ಎಸ್ ಮಲ್ಲಿಕಾರ್ಜುನ್ ಬೆಂಬಲಿಗರು ಮತದಾರರಿಗೆ ಉಚಿತವಾಗಿ ಕುಕ್ಕರ್ ಹಂಚಿಕೆ ಮಾಡುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಹಾಗೂ ಶಾಮನೂರು ಫೋಟೋ ಇರುವ ಕುಕ್ಕರ್ಗಳನ್ನ ಆ ಒಂದು ಕುಕ್ಕರಗೊಳ್ಳ ಅವರಗೊಳ್ಳ ಸೇರಿದಂತೆ 20 ಗ್ರಾಮಗಳಲ್ಲಿ ಹಂಚಲಾಗ್ತಿದ್ದು ಕಳೆದ ಭಾರಿ ಕಡಿಮೆ ಮತಗಳ ಅಂತರದಿಂದ ಕಳೆದ ಬಾರಿ ಸೋತಿದ್ರು ಮಲ್ಲಿಕಾರ್ಜುನ್. ಈ ಬಾರಿ ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ ಕುಕ್ಕರ್ ಪಾಲಿಟಿಕ್ಸ್ ಈಗ ಶುರು ಮಾಡಿದ್ದಾರೆ. ತುಮಕೂರಲ್ಲಿ ರಸ್ತೆ ಕಾಮಗಾರಿ ಗುದ್ದಲಿ ಪೂಜೆ ವೇಳೆ ಹೈಡ್ರಾಮಾ ನಡೆದಿದ್ದು ಪಾವಗಡ ಶಾಸಕ ವೆಂಕಟರಮಣಪ್ಪ ಅವರನ್ನು ಗ್ರಾಮಸ್ಥರು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚುನಾವಣೆಯಲ್ಲಿ ಗೆದ್ದು ಹೋದವರು ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಈಗ ಚುನಾವಣೆ ಬಂದಾಗ ಬಂದಿದ್ದೀರಾ ಅಂತ ಗ್ರಾಮಸ್ಥರು ಕ್ಲಾಸ್ ತಗೊಂಡಿದ್ದಾರೆ. ಈ ಘಟನೆ ಪಾವಗಡ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮಸ್ಥರು ಮತ್ತು ಶಾಸಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬೆಂಗಳೂರಿನ ವಿಧಾನಸೌಧದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿವಿಧ ಕಟ್ಟಡ ಕಾಮಗಾರಿ ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ, ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದರು. ಕಾಂಗ್ರೆಸ್ ಕಳೆದ 75 ವರ್ಷಗಳಲ್ಲಿ ಹಿಂದುಳಿದವರ ಅಭಿವೃದ್ಧಿ ಮಾಡಿಲ್ಲ, ನಿಮ್ಮ ಹೆಸರು ಬಳಸಿಕೊಂಡು ಕಾಂಗ್ರೆಸ್ನವರು ಲಾಭ ಮಾಡಿಕೊಂಡಿದ್ದಾರೆ, ಹಿಂದುಳಿದ ಹೆಸರಲ್ಲಿ ಕಾಂಗ್ರೆಸ್ನವರು ಮುಂದೆ ಬಂದರು ಆದರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮಾಡಲಿಲ್ಲ ಅಂತ ಸಿಎಂ ವಾಗ್ದಾಳಿ ನಡೆಸಿದರು. ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಮನೆ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೆ ಐಟಿ ಹಾಗೂ ಇಡಿಯ ಸಂಕಷ್ಟ ಎದುರಾಗಿದೆ. 8 ಕೋಟಿ ಬಗ್ಗೆ ಆದಾಯ ತೆರಿಗೆ ಇಲಾಖೆಗೆ ಮಾಹಿತಿ ನೀಡಲಾಗಿದ್ದು ಹಣದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಐಟಿಗೆ ಪತ್ರ ಬರೆದಿದ್ದಾರೆ. ಹೀಗಾಗಿ ಹಣದ ಮೂಲದ ಬಗ್ಗೆ ಐಟಿ ತನಿಖೆ ನಡೆಸಲಿದೆ. ಐಟಿ ಜೊತೆಗೆ ಇಡಿ ಅಧಿಕಾರಿಗಳು ಪ್ರಕರಣದಲ್ಲಿ ಎಂಟ್ರಿಯಾಗುವ ಸಾಧ್ಯತೆ ಇದೆ. ಉಡುಪಿ ದೇಗುಲಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮುಖಂಡ ಮಿಥುನ್ ರಾಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಉಡುಪಿ ದೇಗುಲಕ್ಕೆ ಜಾಗ ಕೊಟ್ಟಿದ್ದು ಮುಸ್ಲಿಮರು ಅಂತ ಮಿಥುನ್ ಕೊಟ್ಟಂತಹ ಹೇಳಿಕೆ ಭಾರಿ ಚರ್ಚೆಗೂ ಕಾರಣ ಆಗಿತ್ತು. ಆ ಪ್ರಕರಣದ ಕುರಿತಂತೆ ನಟ ರಕ್ಷಿತ್ ಶೆಟ್ಟಿ ಪ್ರತಿಕ್ರಿಯಿಸಿದ್ದಾರೆ. ಉಡುಪಿ ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಮಾಹಿತಿ ಗೊತ್ತಿಲ್ಲದೆ ಸಾರ್ವಜನಿಕವಾಗಿ ನಾನ್ ಸೆನ್ಸ್ ರೀತಿಯಲ್ಲಿ ಮಾತನಾಡೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತೆಲಂಗಾಣ ಸಿಎಂ ಕೆಸಿಆರ್ ಪುತ್ರಿ ಕೆ ಕವಿತಾ ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಅಬಕಾರಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಬಿಆರ್ಎಸ್ ಶಾಸಕಿಯಾಗಿರುವ ಕವಿತಾ ಸಮನ್ಸ್ ಮಾಡಲಾಗಿತ್ತು. ಈ ಹಿನ್ನೆಲೆ ಕವಿತಾ ಇಡಿ ವಿಚಾರಣೆಗೆ ಹಾಜರಾಗಿದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ. ಬಿಹಾರದ ಉಪಮುಖ್ಯಮಂತ್ರಿ ತೇಜಸ್ವಿ ಯಾದವ್ಗೆ ಸಿಬಿಐ ಸಂಕಷ್ಟ ಎದುರಾಗಿದೆ. ತೇಜಸ್ವಿ ಯಾದವ್ ಸಿಬಿಐ ನೋಟಿಸ್ ಅವರಿಗೆ ಜಾರಿ ಮಾಡಿದ್ದು, ಇತ್ತೀಚೆಗಷ್ಟೇ ತೇಜಸ್ವಿ ಯಾದವ್ ಮನೆ ಮೇಲೆ ಇಡಿ ದಾಳಿಯನ್ನ ಮಾಡಿತ್ತು, ಅವರನ್ನ ಸಿಬಿಐ ವಿಚಾರಣೆಗೆ ಬರುವಂತೆ ಸೂಚಿಸಿತ್ತು. ಆದರೆ ತೇಜಸ್ವಿ ಯಾದವ್ ವಿಚಾರಣೆಗೆ ಹಾಜರಾಗಿಲ್ಲ. ಬೆಂಗಳೂರಿನ ಕೋರಮಂಗಲ 8ನೇ ಬ್ಲಾಕ್ನಲ್ಲಿರುವ ರೇಣುಕಾ ರೆಸಿಡೆನ್ಸಿಯ 4ನೇ ಮಹಡಿಯಿಂದ ಬಿದ್ದು ಯುವತಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 28 ವರ್ಷದ ಅರ್ಚನಾ ಧೀಮನ್ ಮೃತ ದುರ್ದೈವಿ. ನಿನ್ನೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಈ ದುರ್ಘಟನೆ ನಡೆದಿದ್ದು, ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು. ಉದ್ಯಮಿ ಮನೆಯನ್ನ ದೋಚಿದ್ದ ಖತರ್ನಾಕ್ ಒಡಿಶಾ ಗ್ಯಾಂಗ್ ಅನ್ನ ಬೆಂಗಳೂರಿನ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಫೆಬ್ರವರಿ 17ರಂದು ಉದ್ಯಮಿ ಮನೆಯಲ್ಲಿ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದರು. ಬೆಂಗಳೂರಿನ ಜೆಪಿ ನಗರ ಪೊಲೀಸರು ನೇಪಾಳ ಮೂಲದ 8 ಆರೋಪಿಗಳನ್ನು ಬಂಧಿಸಿದ್ದಾರೆ. ಅಲ್ಲದೆ 3 ಪ್ರತ್ಯೇಕ ಪ್ರಕರಣಗಳಲ್ಲಿ 23 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳಿಂದ 2 ಕೋಟಿ ಮೌಲ್ಯದ ಚಿನ್ನಾಭರಣ, ನಗದು, ಪಿಸ್ತೂಲ್, ವಿದೇಶಿ ಹಣವನ್ನು ಜಪ್ತಿ ಮಾಡಿದ್ದಾರೆ. ಆಕಸ್ಮಿಕವಾಗಿ ಗುಡಿಸಲಿಗೆ ಬೆಂಕಿ ತಗುಲಿ 15 ಮೇಕೆಗಳು ಸಜೀವ ದಹನವಾಗಿರುವ ಘಟನೆ ತುಮಕೂರಿನ ಪಾವಗಡ ತಾಲೂಕಿನ ಬೂದಿಬೆಟ್ಟ ಗ್ರಾಮದಲ್ಲಿ ನಡೆದಿದೆ.